ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ಬೆಂಗಾಲಿ ರಸ್ಮಲಾಯಿ ಸ್ವೀಟನ್ನು ಹೇಗೆ ಮನೆಯಲ್ಲಿ ಸುಲಭವಾಗಿ ತಯಾರಿಸೋದು ಅನ್ನೋದು ತೋರಿಸ್ತೀನಿ. ಬಹಳಷ್ಟು ಮೆಥಡ್ಸ್ನಲ್ಲಿ ನಾವು ರಸ್ಮಲಾಯಿ ಮಾಡ್ಬೋದು, ಆದರೆ ನಾನು ಮಿಲ್ಕ್ ಪೌಡ್ರ್ನಿಂದ ಒಂದು ಅರ್ಧ ಗಂಟೆಯಲ್ಲಿ ತಯಾರಿಸಬಹುದಾದಂತಹ ಈ ರಸ್ಮಲಾಯಿಯನ್ನು ಹೇಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ಬನ್ನಿ, ಇದಕ್ಕೆ ಸಾಮಗ್ರಿಗಳು ಏನೇನು ಬೇಕನ್ನೋದು ನೋಡೋಣ. ನಾನು ಒಂದು ಕಪ್ ಮಿಲ್ಕ್ ಪೌಡ್ರನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಕಪ್ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟು ಆಗದ ಹಾಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಥಿಕ್ನೆಸ್ ಆಗಿದೆ, ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಮಿಕ್ಸ್ಚರ್ ಯಾಕೆ ಅಂದರೆ ನಾನು ಹಾಲಲ್ಲಿ ಹಾಕಿ ಕುದಿಸ್ಕೊಳ್ತೀನಿ. ನೀವು ಹಾಲು ಬೇಡ ಅಂದರೆ ಬರೀ ಮಿಲ್ಕ್ ಪೌಡ್ರ್ ಹಾಲು ಮಾಡ್ಕೊಂಡಾದರೂ ನೀವು ಮಾಡಬಹುದು. ನಾನು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಈ ಅರ್ಧ ಲೀಟ್ರ್ ಹಾಲಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿರೋಂತಹ ಮಿಲ್ಕ್ ಪೌಡ್ರನ್ನು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಒಂದು ಕವಾ ಟೇಸ್ಟ್ ಬರುತ್ತೆ, ಕವಾ ಹಾಕಿದ ಟೇಸ್ಟ್ ಬರುತ್ತೆ. ಇದರಲ್ಲಿ ನಾನು ಒಂದು ಸ್ವಲ್ಪ ಕೇಸರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ, ಎರಡು ಏಲಕ್ಕಿ ಕುಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿತಾ ಇರಬೇಕು. ಇದು ಕುದಿಯೋರಿಗೂ ಸ್ವಲ್ಪ ಥಿಕ್ನೆಸ್ ಸ್ವಲ್ಪ ಗಟ್ಟಿ ಆಗೋಷ್ಟಿಗೂ ನಾನು ಈ ಮಿಕ್ಸ್ಚರನ್ನು ರೆಡಿ ಮಾಡ್ಕೊಳ್ಳೋಣ. ಉಂಡೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದು. ನಾನು ಒಂದು ಪ್ಯಾನಲ್ಲಿ ಒಂದು ಕಪ್ಪು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ, ಒಂದು ಕಪ್ಪು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಸಕ್ಕರೆಯನ್ನು ನೀವು ರುಬ್ಕೊಳ್ಬೇಕು, ಮಿಕ್ಸಿಯಲ್ಲಿ ರುಬ್ಕೊಂಡು ಒಂದು 2-3 ಸ್ಪೂನು ನೀವು ಸಕ್ಕರೆ ಪೌಡ್ರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಸ್ವೀಟ್ ಇದರಲ್ಲಿ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಸ್ಟವ್ ಆನ್ ಮಾಡಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಥಿಕ್ನೆಸ್ ಬರೋವರೆಗೂ ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ನೋಡಿ ಸ್ವಲ್ಪ ಟೈಟ್ ಆಗ್ತಾ ಇದೆ, ಅದರಲ್ಲಿ 1-2 ಸ್ಪೂನ್ ನಾನು ತುಪ್ಪ ಹಾಕ್ಕೊಳ್ಳೋ ತಕ್ಷಣ ಇದೆಲ್ಲ ಬಿಟ್ಕೊಳ್ತಾ ಹೋಗ್ತಾ ಇದೆ. ಇದು ಬಹಳ ಸುಲಭವಾಗಿ ನಾವು ಮಾಡ್ಕೊಳ್ಬಹುದು. ಇದು ಮಾಡಲಿಕ್ಕೆ ನನಗೆ ಒಂದು 5 ನಿಮಿಷನೂ ಆಗಿಲ್ಲ. ನೋಡಿ, ಇನ್ನೊಂದು ಸ್ಪೂನ್ ನಾನು ತುಪ್ಪ ಹಾಕಿದ ತಕ್ಷಣ ಎಲ್ಲ ಬಿಟ್ಕೊಳ್ತಾ ಹೋಯಿತು, ಕೆಳಗೆ ಎಲ್ಲ ಇದಾಗ್ತಾ ಇತ್ತು. ನೋಡಿ, ಇದು ಹಾಲು ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು ಸ್ವಲ್ಪ ಥಿಕ್ನೆಸ್ ಸ್ವಲ್ಪ ಗಟ್ಟಿ ಆಗೋರಿಗೂ ನಾನು ಇನ್ನೊಂದು 10-15 ನಿಮಿಷ ನಾನು ಇದನ್ನು ಚೆನ್ನಾಗಿ ಹಾಲು ಕುದಿಸ್ತಾ ಇರ್ತೀನಿ. ಇದರಲ್ಲಿ ನಿಮಗೆ ಬಾದಾಮಿ ಮಿಲ್ಕ್ ಪೌಡ್ರ್ ಇದ್ದರೆ ನೀವು ಇದರಲ್ಲಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ನಾನು ಆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದನ್ನೆಲ್ಲ ಮಿಲ್ಕ್ ಪೌಡ್ರ್ ಅದನ್ನೆಲ್ಲ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕಾಜು, ಬಾದಾಮ್, ಪಿಸ್ತಾ, ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಅದರಲ್ಲಿ ಹಾಕ್ಕೊಳ್ಳಿ. ಇದು ಕುದಿತಾ ಇರಲಿ, ಅಷ್ಟರವರೆಗೂ ನಾವು ಉಂಡೆಯನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದು ನೋಡೋಣ. ನೋಡಿ, ಈ ಮಿಕ್ಸ್ಚರ್ ಸ್ವಲ್ಪ ತಣ್ಣಗಾಗಿದೆ. ಇದನ್ನು ನಾನು ಚೆನ್ನಾಗಿ ನಾತ್ಕೊಳ್ಬೇಕು. ನಾನು ಸ್ಪೂನಿಂದನೇ ನಾತ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮಾಡ್ಕೊಳ್ಳಿ. ನಿಮಗೆ ನಿಮ್ಮ ಸೈಜ್ ಸ್ವಲ್ಪ ಮೀಡಿಯಂ ಸೈಜಲ್ಲಿ ಇರೋಷ್ಟು ನೀವು ಉಂಡೆಯನ್ನು ಮಾಡ್ಕೊಳ್ಳಿ. ತುಪ್ಪ ಕೈಯೆಲ್ಲ ಹಚ್ಚಿ ಈ ಥರ ಮಾಡ್ಕೊಳ್ಬೇಕು. ನಾನು 1-2 ಕಪ್ ಇದರಲ್ಲಿ ಹಾಲಲ್ಲಿ ಸಕ್ಕರೆನ ಹಾಕ್ತಾ ಇದ್ದೀನಿ. ಇದು ಏನಾಗುತ್ತೆ ಅಂದರೆ ಕುದ ಆದಮೇಲೆ ಸ್ವಲ್ಪ ಚೆನ್ನಾಗಿ ಥಿಕ್ನೆಸ್ ಬಂದಮೇಲೆ ಇದು ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ. ಸ್ವಲ್ಪ ಕಡಿಮೆ ಸಕ್ಕರೆ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿ. ನೋಡಿ, ಈ ಉಂಡೆ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ರೆ ಕುದೀತಾ ಇದೆ ಅಲ್ಲ, ಇದರಲ್ಲಿ ನಾನು ಮೀಡಿಯಂ ಫ್ಲೇಮಲ್ಲಿ, ಮೀಡಿಯಂ ಅಂದರೆ ಫುಲ್ ಮೀಡಿಯಂ ಇಡಬೇಡಿ, ಸ್ವಲ್ಪ ಜಾಸ್ತಿನೇ ಇರಬೇಕು. ನೋಡಿ, ಎಲ್ಲ ನಾನು ಹಾಕಿ ಇದು ಕುದೀತಾ ಇದೆ, ಒಂದು ಒಡೆದು ಹೋಗಲ್ಲ. 10-15 ನಿಮಿಷವರೆಗೂ ನೀವು ಕುದಿಸ್ಬೇಕು.
ನೋಡಿ ಕುದೀತಾ ಇದೆ. ನೀವು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನನ್ನು ಒತ್ತಿ. ನನ್ನ ಹೊಸ ನೋಟಿಫಿಕೇಷನ್ ಎಲ್ಲ ನಿಮಗೆ ಶೋ ಮಾಡುತ್ತೆ. ನೋಡಿ ಕುದೀತಾ ಇದೆ. ನೋಡಿ ಇದು ಇನ್ನೂ ತಣ್ಣಗಾಗಿಲ್ಲ. ನಾನು ಈ ಇದರಲ್ಲಿ ಯಾಕೆ ತೆಗಿತಾ ಇದ್ದೀನಿ ಅಂದರೆ, ಬಿಸಿ ಇದ್ದಾಗನೇ ಇದು ಒಡೆದೋಗುತ್ತೇನೋ ಅಂತ ಟೆಸ್ಟ್ ಮಾಡಲಿಕ್ಕೆ ನಾನು ಇದನ್ನು ತೆಗಿತಾ ಇದ್ದೀನಿ. ನೋಡಿ ಒಂದು ಒಡೆದೋಗಿಲ್ಲ. ಇಪ್ಪತ್ತೈದು ನಿಮಿಷದೊಳಗೆ ನನಗೆ ಇದೆಲ್ಲ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದು ತಣ್ಣಗಾದಮೇಲೆ ಚೆನ್ನಾಗಿ ಥಿಕ್ನೆಸ್ ಆಗಿ ಗಟ್ಟಿಯಾಗಿ ಲಿಕ್ವಿಡ್ ಫಾರ್ಮು ಬಹಳ ಗಟ್ಟಿಯಾಗಿ ಬರುತ್ತೆ. ಖವಾ ತಿಂದ ಹಾಗೆ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ನೀವು ನನಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.